ಇವತ್ತು ನಾನೊಂದು ಒಳ್ಳೆಯ ರುಚಿಯಾದ ಸುಲಭವಾಗಿ ಮಾಡ್ಕೊಳ್ಬಹುದಾದಂತ ಮತ್ತೆ ಬೇಗನೆ ಮಾಡುವಂತ ರೈಸ್ ಕಾಂಬೋ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಅಚಾರಿ, ಆಲೂ, ರೋಸ್ಟ್ ಮತ್ತೆ ಮೊಸರನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ ಬೇಬಿ ಆಲೂಗಡ್ಡೆ ಅಂದರೆ ಚಿಕ್ಕ ಚಿಕ್ಕ ಆಲೂಗಡ್ಡೆ 20 ತೊಗೊಂಡಿದ್ದೇನೆ. ಕುಕ್ಕರಿಗೆ ಹಾಕಿ 2-3 ಕಪ್ ನೀರು ಹಾಕಿ ಒಂದು ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಳ್ಬೇಕು. ಪ್ರೆಷರ್ ಇಳಿದ ನಂತರ ಕುಕ್ಕರ್ ಮುಚ್ಚಳನ ತೆಗೆದು ಈ ಆಲೂಗಡ್ಡೆಯಿಂದ ಸಿಪ್ಪೆನ ತೆಗಿಬೇಕು. ಸಿಪ್ಪೆ ತೆಗೆದು ನಾವು ಇದನ್ನು ಚುಚ್ಚಿ ಇಟ್ಕೊಳ್ಬೇಕು. ಹಾಗೆ ಮಾಡಿದರೆ ಮಸಾಲೆ ಸರಿಯಾಗಿ ಹಿಡಿತದೆ. ತುಂಬ ಬೇಗನೆ ಮಾಡ್ಕೊಳ್ಬೋದು ಈ ಆಲೂಗಡ್ಡೆಯ ವಿಧಾನ, ಮತ್ತು ರುಚಿಯಾಗಿ ಕೂಡ ಇರ್ತದೆ. ಎಲ್ಲ ಆಲೂಗಡ್ಡೆ ಸಿಪ್ಪೆನ ಮೊದಲು ಹೀಗೆ ತಕ್ಕೊಳ್ಬೇಕು, ಮತ್ತು ಒಂದೇ ವಿಷಲ್ ಬೇಯಿಸಬೇಕು. ಅದು ಒಂದೇ ವಿಷಲ್ ಬರೋ ತನಕ ಬೇಯಿಸಬೇಕು, ಇಲ್ಲದೇ ಇದ್ದರೆ ಫುಲ್ ಅದು ಕರಗಿ ಮ್ಯಾಶ್ ಆಗಿ ಬಿಡ್ತದೆ. ಅಷ್ಟು ಕೂಡ ಬೇಯಿಸ್ಕೊಳ್ಬಾರ್ದು. ಮತ್ತು ಇದು ಬೇಗ ಬೇಯುತ್ತದೆ ಆಲೂಗಡ್ಡೆ, ಒಂದು ವಿಷಲಲ್ಲಿಯೂ ಕೂಡ ಬೇಯುತ್ತದೆ. ಈ ರೀತಿ ಚುಚ್ಚಿ ಇಟ್ಕೊಳ್ಬೇಕು. ನಂತರ ನಾವು ಅಚಾರಿ ಮಸಾಲೆ ಪುಡಿನ ರೆಡಿ ಮಾಡ್ಕೊಳ್ಳೋಣ. ಹಾಗೆಯೇ ಈ ರೆಸಿಪಿನಲ್ಲಿ ನಾವು ಸಾಸಿವೆಯನ್ನು ಉಪಯೋಗಿಸಿದರೆ ರುಚಿ ಜಾಸ್ತಿ. ಅಚರಿ ಮಸಾಲೆಗೆ 4 ಗುಂಟೂರು ಒಣಮೆಣಸಿನಕಾಯಿ, 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ, 1/2 ಚಮಚ ಆಗುವಷ್ಟು ಜೀರಿಗೆ, ಕಾಳುಮೆಣಸು ಮತ್ತು ಸಾಸಿವೆ, 1/4 ಚಮಚ ಮೆಂತೆ ಬೀಜ, 1/2 ಚಮಚ ಬಡೆ ಸೋಪು ಹಾಕಿದ್ದೇನೆ. 3-4 ನಿಮಿಷ ಎಣ್ಣೆ ಹಾಕದೇ ಹುರ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ. ಇಲ್ಲಿ ಸಾಸಿವೆ ನಾನು ಹಾಕಿರೋದು ಹಳದಿ ಸಾಸಿವೆ, ಉಪ್ಪಿನಕಾಯಿಗೆಲ್ಲ ಉಪಯೋಗಿಸ್ತೇವೆ ನೋಡಿ, ಅದಿಲ್ಲದೇ ಇದ್ದರೆ ಕಪ್ಪು ಸಾಸಿವೆನೂ ಕೂಡ ಉಪಯೋಗಿಸ್ಕೊಳ್ಬೋದು. ಅದನ್ನ ಮಿಕ್ಸಿ ಜಾರಿಗೆ ಹಾಕಿ 1/2 ಚಮಚ ಆಮ್ಚೂರ್ ಪುಡಿ ಮತ್ತು 1/4 ಚಮಚ ಅರಿಶಿನ ಪುಡಿ ಹಾಕಿ ಇವಿಷ್ಟನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು, ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಬೇಕು. ಇದೇ ಅಚಾರಿ ಮಸಾಲೆ ಪುಡಿ. ನಂತರ ಒಂದು ಬಾಣಲೆ ಅಥವಾ ಕಡಾಯಿಗೆ 2 ದೊಡ್ಡ ಚಮಚ ಆಗುವಷ್ಟು ಸಾಸಿವೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ 5-6 ಕರಿಬೇವಿನ ಎಲೆನ ಚೂರು ಮಾಡಿ ಹಾಕಿದ್ದೇನೆ. 1 ಒಣಮೆಣಸಿನಕಾಯಿನ ಚೂರು ಮಾಡಿ ಹಾಕಿದ್ದೇನೆ. ಇದು ಕಲೋಂಜಿ ಅಂತ 1/2 ಚಮಚ ಹಾಕಿದ್ದೇನೆ. ಕಲೋಂಜಿ ಅಂಗಡಿಯಲ್ಲಿ ಸಿಗ್ತದೆ, ಉಪ್ಪಿನಕಾಯಿ ಮಾಡುವಾಗ ಎಲ್ಲ ಹೆಚ್ಚಾಗಿ ನಾವು ಹಾಕ್ತೇವೆ ಇದನ್ನು. 1 ದೊಡ್ಡ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಚೆನ್ನಾಗಿ ಎಲ್ಲವುದನ್ನು ಹುರ್ಕೊಳ್ಬೇಕು. ಈಗ ಇದಕ್ಕೆ ಮಾಡಿರುವ ಅಚಾರಿ ಮಸಾಲೆ ಪುಡಿನ ಹಾಕಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪ ಹುರಿದು ಇದಕ್ಕೆ ನೀರು ಹಾಕ್ಕೊಳ್ಬೇಕು. 1/2 ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೇನೆ ನಾನು ಮೊದಲು. ಮತ್ತು ಕೂಡ ತುಂಬ ಅದು ಮಸಾಲೆ ಒಣಗಿದೆ ಅಂತ, ಡ್ರೈ ಇದೆ ಅಂತ ಅನಿಸಿದರೆ ಮತ್ತೆ ಬೇಕಿದ್ರೆ ನೀರು ಹಾಕ್ಕೊಳ್ಬೋದು. ನಾನು ಚುಚ್ಚಿ ಇಟ್ಟಂಥ ಆಲೂಗಡ್ಡೆಗಳನ್ನೆಲ್ಲ ಹಾಕಿದ್ದೇನೆ. 1/2 ಚಮಚ ಅಥವಾ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋದು. ಹಾಕಿ ಚೆನ್ನಾಗಿ ಇದನ್ನು ಕಲಸ್ಕೊಳ್ಬೇಕು. ಇದು ಸ್ವಲ್ಪ 2 ನಿಮಿಷ ಬೇಯಿಸ್ಲಿಕ್ಕಿದೆ ಸಣ್ಣ ಉರಿಯಲ್ಲಿ, ಹಾಗಾಗಿ ತುಂಬ ಡ್ರೈ ಆಗಬಾರ್ದು ಅಂತ ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ನಾನು. ಇಲ್ಲದೇ ಇದ್ದರೆ ಸೀದು ಹೋಗ್ತದೆ, ಸ್ಟೀಲ್ ಬಾಣಲೆಯಲ್ಲಿ ಮಾಡುವಾಗಂತೂ ಬೇಗ ಸೀದು ಹೋಗ್ತದೆ. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮುಚ್ಚಳನ ಮುಚ್ಚಿ 2-3 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬೇಯಿಸ್ಕೊಂಡ್ರೆ ಸಾಕು, ಮಸಾಲೆ ಎಲ್ಲ ಸರಿಯಾಗಿ ಹಿಡ್ಕೊಳ್ತದೆ. ಅಚಾರಿ ಮಸಾಲೆ ರೋಸ್ಟ್ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರ್ತದೆ, ಆದರೂ ಕೂಡ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಖಾರನ ಕಡಿಮೆ ಮಾಡ್ಬೋದು. ಇದನ್ನು ನೀವು ಯಾವುದೇ ರೈಸ್ ಐಟಮ್ ಅಥವಾ ಚಪಾತಿಗೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು. ಇನ್ನು ಮೊಸರನ್ನ ಮಾಡೋದಂತೂ ಎಲ್ಲರಿಗೂ ಗೊತ್ತೇ ಇರ್ತದೆ. ನಾನಿಲ್ಲಿ 1/2 ಲೀಟರ್ ಮೊಸರು ತಗೊಂಡಿದ್ದೇನೆ. ಚೆನ್ನಾಗಿ ಅದನ್ನು ವಿಸ್ಕ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಅನ್ನ ಹಾಕ್ತಾ ಇದ್ದೇನೆ. ನಾನು ಅನ್ನನ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಂಡು ಮತ್ತು ಮ್ಯಾಶ್ ಮಾಡ್ಕೊಂಡಿದ್ದೇನೆ. 1/2 ಕಪ್ ಆಗುವಷ್ಟು ಅನ್ನ ಇದೆ. ಚೆನ್ನಾಗಿ ಇದನ್ನು ಕಲಸ್ಕೊಳ್ತೇನೆ. ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೇನೆ ನಾನಿಲ್ಲಿ ಮೊಸರನ್ನನ. ಕ್ರೀಮ್ ಎಲ್ಲ ಹಾಕ್ತಾ ಇಲ್ಲ, ದಾಳಿಂಬೆ ಬೀಜ ಹಾಕ್ತಾ ಇಲ್ಲ, ಎಷ್ಟು ಏನಿದೆ ನನ್ನ ಹತ್ರ ಇಂಗ್ರೀಡಿಯೆಂಟ್ಸ್ ಅದರಲ್ಲೇ ಮಾಡ್ತಾ ಇದ್ದೇನೆ. 2-3 ದೊಡ್ಡ ಚಮಚ ತುಪ್ಪ ಬಿಸಿ ಮಾಡಿ 1/2 ಚಮಚ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ 1/3 ದೊಡ್ಡ ಚಮಚ ಆಗುವಷ್ಟು ಶೇಂಗಾ ಬೀಜ ಹಾಕ್ತಾ ಇದ್ದೇನೆ. ಆಲೂ ರೋಸ್ಟ್ ಇರುವಾಗ ಶೇಂಗಾ ಬೀಜ ಗೋಡಂಬಿ ಎಲ್ಲ ಹಾಕದೇ ಇದ್ದರೂ ನಡೀತದೆ. 2 ದೊಡ್ಡ ಚಮಚ ಆಗುವಷ್ಟು ಕಡಲೆಬೇಳೆ ಹಾಕಿದ್ದೇನೆ. ಚೆನ್ನಾಗಿ ಅದು ಗರಿಯಾಗೋ ತನಕ ಹುರ್ಕೊಂಡು 1 ದೊಡ್ಡ ಚಮಚ ಆಗುವಷ್ಟು ಹಸಿ ಶುಂಠಿ ಹೆಚ್ಚಿರೋದು, 5-6 ಕರಿಬೇವಿನ ಎಲೆ, ಒಣಮೆಣಸಿನಕಾಯಿ 1 ತುಂಡು ಮಾಡಿ ಹಾಕಿರೋದು, ಖಾರಕ್ಕೆ 1-2 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ, ಗೋಡಂಬಿ 1/10-12 ಹಾಕಿದ್ದೇನೆ. ಗೋಡಂಬಿ ಮತ್ತು ಶೇಂಗಾ ಬೀಜ ಎರಡನ್ನೂ ಹಾಕಬೇಕು ಅಂತಿಲ್ಲ, ನಿಮಗೆ ರುಚಿ ಹೆಚ್ಚಿಸಬೇಕು ಅಂತಿದ್ರೆ ಎರಡನ್ನೂ ಹಾಕ್ಬೋದು. ಹಾಗೆಯೇ ಕೊನೆಗೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಒಗ್ಗರಣೆನ ಮೊಸರನ್ನಕ್ಕೆ ಹಾಕಿದ ಮೇಲೆ ಅದನ್ನ ಹಾಕಿ ಕಲಸಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1/2 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ, ಯಾಕಂದರೆ ಅಚಾರಿ ಆಲೂ ಮಸಾಲದಲ್ಲಿ ಉಪ್ಪು ಮತ್ತು ಖಾರ ಎಲ್ಲ ಇರ್ತದೆ. ಸಿಂಪಲ್ಲಾಗಿ ಮೊಸರನ್ನ ಕೂಡ ತಯಾರಾಗಿದೆ. 1-2 ಸಾಮಗ್ರಿಗಳು ಇಲ್ಲದೇ ಇದ್ರೂ ಕೂಡ ಈ ರೀತಿ ಸಿಂಪಲ್ಲಾಗಿ ಮೊಸರನ್ನ ಮಾಡಿ ಈ ಅಚಾರಿ ಆಲೂ ರೋಸ್ಟ್ ಜೊತೆ ನಾವು ಸರ್ವ್ ಮಾಡ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.